ಜಾತಿ ಜನಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಗೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗಡೆ ಅವರು ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರ ಒಳಗೆ ಕಾಂತರಾಜು ವರದಿಯನ್ನು ನಾವು ಸಲ್ಲಿಕೆಯನ್ನು ಮಾಡ್ತೀವಿ ರಾಜ್ಯ ಸರ್ಕಾರಕ್ಕೆ ಪಬ್ಲಿಕ್ ಟಿವಿಗೆ ಜಯಪ್ರಕಾಶ್ ಹೆಗಡೆ ಕೊಟ್ಟಂತಹ ಹೇಳಿಕೆ ಇದು ನವೆಂಬರ್ ಇಪ್ಪತ್ನಾಲ್ಕಕ್ಕೆ ಅಂತ್ಯವಾಗಲಿದೆ ಜಯಪ್ರಕಾಶ್ ಹೆಗಡೆ ಅವರ ಅಧಿಕಾರದ ಅವಧಿ ಅಷ್ಟರ ಒಳಗೇನೆ ಸಿಎಂ ಸಿದ್ದರಾಮಯ್ಯವರು ಜಾತಿ ಜನಗಣತಿಯ ವರದಿಯನ್ನು ಸ್ವೀಕರಿಸ್ತಾರ ರಿಲೀಸ್ ಮಾಡ್ತಾರಾ ಅನ್ನೋದು ಪ್ರಶ್ನೆ ಅವರ ಪಕ್ಷದಲ್ಲಿಯೇ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಎರಡು ಪ್ರಬಲ ಸಮುದಾಯಗಳು ಇದನ್ನು ಅಪೋಸ್ ಮಾಡ್ತಾ ಇದೆ ಏನಾಗುತ್ತೆ ಬೆಳವಣಿಗೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ತೆ ಈಗ ವರದಿ ವರದಿ ಅನುಷ್ಠಾನಕ್ಕೆ ಕೌಂಟ್ ಡೌನ್ ಶುರುವಾಗಿದೆ ಸಲ್ಲಿಕೆಗೆ ಸೊ ಯಾವತ್ತಾಗ್ಬೋದು ಏನು ಹೇಳ್ತೀರಾ ನಾವು ನಮ್ಮ ಅವಧಿ ಮುಗಿಯೋದ್ರೊಳಗೆ ಕೊಡ್ತೇವೆ ಅಂತ ಹೇಳಿದ್ದೀವಿ ಈಗ ಇಪ್ಪತ್ನಾಲ್ಕನೇ ತಾರೀಕಿಗೆ ಪ್ರಾವಶಃ ಇಪ್ಪತ್ತ ಅಂದರೂ ರಜೆ ಅಲ್ಲ ಇಪ್ಪತ್ತೈದು ಇಪ್ಪತ್ತಾರು ಅದಕ್ಕೆ ಇಪ್ಪತ್ನಾಲ್ಕು ಲಾಸ್ಟ್ ಆಗ್ತದೆ ಹಾಸ್ಟೆಲ್ಗೆ ಕೊಡಬೇಕಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಇಪ್ಪತ್ನಾಲ್ಕಕ್ಕೆ ಕೊಡ್ತೀರಾ ಅಥವಾ ಮುಂಚಿತವಾಗಿ ಇಪ್ಪತ್ತ್ನಾಲ್ಕರ ಒಳಗೆ ಅಂತ ಹೇಳಿದ್ದೆವು ಅದು ನಾವು ಸೋಮವಾರ ಮೀಟಿಂಗ್ ಮಾಡ್ತೇವೆ ಕೂತ್ಕೊಂಡು ಚರ್ಚೆ ಮಾಡ್ತೇವೆ ಸರಿ ಈಗಲೂ ಕೂಡ ಒಂದಿಷ್ಟು ಒಕ್ಕಲಿಗರ ಸಂಘದವರು ನಿಮಗೆ ಮನವಿಯನ್ನು ಸಲ್ಲಿಕೆ ಮಾಡಿದರು ಸಾಕಷ್ಟು ವಿರೋಧಗಳು ಕೂಡ ವರದಿಯನ್ನು ಜಾರಿ ಮಾಡಬೇಡಿ ಸಲ್ಲಿಕೆ ಮಾಡಬೇಡಿ ಅನ್ನುವಂತಹ ಆಗ್ರಹ ಕೇಳಿ ಬರ್ತಾ ಇದೆ ಸೊ ತಾವೇನೇ ನಾವು ವರದಿಯನ್ನು ಸರ್ಕಾರಕ್ಕೆ ಕೊಡುವಂತ ತೀರ್ಮಾನ ಸರ್ಕಾರಕ್ಕೆ ಬಿಟ್ಟದ್ದು ಅದು ತಗೊಳ್ಬೇಕಾ ಬೇಡವಾ ಏನು ಮಾಡಬೇಕು ಅನ್ನೋದು ಸರ್ಕಾರದ ತೀರ್ಮಾನಕ್ಕೆ ಬಿಟ್ಟಂಥದ್ದು ಒಂದಿಷ್ಟು ಆಕ್ಷೇಪಣೆಗಳು ಅಂದರೆ ಮನೆ 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 ಸರ್ವೆ ಮಾಡಿಲ್ಲ ಮನೆ ಗಣತಿ ಮಾಡಿಲ್ಲ ಜೊತೆಗೆ ಮಕ್ಕಳ ಕೈಯಲ್ಲಿ ಅದನ್ನು ಬರೆಸಿದ್ದಾರೆ ಈ ರೀತಿ ಆಕ್ಷೇಪಣೆಗಳು ಈಗ ನಿಮ್ಮಲ್ಲಿ ಸಭೆಯಲ್ಲೂ ಕೂಡ ಕೇಳಿ ಬಂದವು ಸೊ ಏನು ಹೇಳ್ತೀರಾ ಖಂಡಿತ ಅದು ನಾನು ಒಪ್ಪೋದಿಲ್ಲ ಯಾಕಂತ ಹೇಳಿದರೆ ಆ ಫಾರ್ಮೆಟ್ ನೋಡಿದರೆ ಸಾಧಾರಣ ಶಿಕ್ಷಕ ವರ್ಗದವರಿಗೆ ಅಧಿಕಾರಿಗಳಿಗೆ ಅದನ್ನು ಅರ್ಥವನ್ನು ಮಾಡ್ಕೊಂಡು ಯಾಕಂದರೆ ನಾವು ಸರ್ವೆಗೆ ಹೋದಾಗಲೂ ಅದನ್ನು ಇಟ್ಕೊಂಡು ಹೋಗಿದ್ವಿ ಅದನ್ನು ಫಿಲ್ಅಪ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಸರಿಯಾದ ಮಾಹಿತಿ ತಗೊಳ್ಳೋದು ಫಿಲಪ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ತಂದ ಮೇಲೆ ಭಾರತ್ ಎಲೆಕ್ಟ್ರಾನಿಕ್ಸ್ ಅವರು ಸಿಸ್ಟಮ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅದರಿಂದ ಮಕ್ಕಳ ಕೈಯಲ್ಲಿ ಮಾ ಮಾಡಿಸಿದ್ದಾರೆ ಅನ್ನೋದಕ್ಕೆ ಭಾಳ ಸತ್ಯಕ್ಕೆ ಅಂತ ನಾನು ಇಲ್ಲಿ ಇಚ್ಛೆಯನ್ನು ಪಡ್ತೀನಿ ದತ್ತಾಂಶ ಸಂಗ್ರಹದ ಬಗ್ಗೆ ಒಂದಿಷ್ಟು ಅನುಮಾನಗಳು ಅದಕ್ಕೆ ತಾವು ಕ್ಲಾರಿಟಿ ಕೊಡೋದಾದರೆ ಸರ್ ದತ್ತಾಂಶ ಅದೇ ಹೇಳಿದ್ದು ದತ್ತಾಂಶ ಸಂಗ್ರಹ ಮಾಡಿದ್ದೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಡೀ ಜಿಲ್ಲೆಯಲ್ಲಿ ಅವರ ಕಂದಾಯ ಇಲಾಖಾ ಅಧಿಕಾರಿಗಳು ಮತ್ತು ಶಿಕ್ಷಕರು ಮಾಡಿರುವಂಥದ್ದು ಅವ್ರಿಗೇನು ವೈಯಕ್ತಿಕ ಆಸಕ್ತಿ ಇರಲಿಲ್ಲಲ್ಲ ಮನೆ ಮನೆಗೆ ಹೋಗಿ ಸಂಗ್ರಹವನ್ನು ಮಾಡುವಾಗ ಯಾಕಂದರೆ ನಾವು ಮಕ್ಕಳ ಹತ್ರ ಮಾಡಿಸಿದ್ದಾರೆ ಅಂತ ಹೇಳೋದಕ್ಕೆ ನಾನು ಸತ್ಯಕ್ಕೂ ಒಪ್ಪೋದೇ ಇಲ್ಲ ಸಾಧ್ಯವೇ ಇಲ್ಲ ಅದನ್ನು ಯಾಕಂದರೆ ನಮ್ಮೂರಲ್ಲಿ ಎಲ್ಲ ಬಂದಂಥದ್ದು ಶಿಕ್ಷಕರೇ ಬಂದಿದ್ದರು ಬಿಟ್ಟರೆ ಮಕ್ಕಳು ಬಂದು ಕೇಳಲೇ ಇಲ್ಲ ಬಿಜೆಪಿ ವಿಜೇಂದ್ರ ಅವರು ಕೂಡ ಇವತ್ತು ಮಾತನಾಡ್ತಾ ಹೇಳ್ತಾ ಇದ್ರು ಅಧಿಕಾರಿಗಳು ಎ ಸಿ ರೂಮ್ನಲ್ಲಿ ಕೂತು ಈ ವರದಿಯನ್ನು ತಯಾರು ಮಾಡಿದ್ದಾರೆ ಅನ್ನುವಂಥದ್ದು ಜೊತೆಗೆ ಸಿದ್ದರಾಮಯ್ಯನವರು ಈ ಹಿಂದಿನ ಅವಧಿಯಲ್ಲೇ ಮಾಡ್ಬೋದಾಗಿತ್ತಲ್ಲ ಜಾರಿ ಮಾಡ್ಬೋದಾಗಿತ್ತು ಅನುಷ್ಠಾನ ಮಾಡ್ಬೋದಾಗಿತ್ತು ಅನ್ನೋದು ನೋ ಕಮೆಂಟ್ಸ್ ನಾವು ಅದನ್ನು ಕಮಿಷನ್ ಆ್ಯಸ್ ಅ ಕಮಿಷನ್ ನಾವು ಕಮೆಂಟ್ ಮಾಡಲಿ ಬಟ್ ಅಧಿಕಾರಿಗಳು ಎ ಸಿ ರೂಮ್ನಲ್ಲಿ ಕೂತು ಮಾಡಿದ್ದಾರೆ ಅನ್ನುವಂಥ ಆರೋಪ ಅದು ಸರಿಯಲ್ಲ ಅಂತ ಕಾಣ್ತೀನಿ ಅದು ನೇರವಾಗಿ ಅಧಿಕಾರಿಗಳ ಮೇಲೆ ಏನೂ ಕೆಲಸ ಮಾಡಲಿಲ್ಲ ಮನೆಯಲ್ಲಿ ಸತ್ಯಕ್ಕೆ ದೂರವಾದದ್ದು ಇಚ್ಛೆಯನ್ನು ವರದಿಯನ್ನು ಸಲ್ಲಿಕೆ ಮಾಡಲೇಬೇಡಿ ಅಂತ ಒಕ್ಕಲಿಗ ಸಂಘದವರು ಎಸ್ಪೆಷಲಿ ತುಂಬಾ ಬಿಗಿಪಟ್ಟನ್ನ ಸೊ ಅವರಿಗೆ ಏನು ಕಾರಣಗಳನ್ನು ಕೊಡ್ತಾ ಇದ್ದೀರಾ ತಾವು ಅನ್ನುವಂಥದ್ದು ನಾನು ಹೇಳಿದ ನಾವು ವರದಿಯನ್ನು ಸರ್ಕಾರ ಕೊಡ್ತೀವಿ ತೀರ್ಮಾನ ಸರ್ಕಾರದಾದ್ರಿಂದ ಅವ್ರು ಸರ್ಕಾರದ ಮಟ್ಟದಲ್ಲಿ ಸರ್ಕಾರದ ಗಮನ ಸರ್ಕಾರ ಇದು ಜಯಪ್ರಕಾಶ್ ಹೆಗ್ ಅವರ ಮಾತು ಕ್ಯಾಮ್ರಾಪರ್ ಲೋಕೇಶ್ ಜೊತೆ ಪವಿತ್ರ ಕರ್ತಲಾ ಪಬ್ಲಿಕ್ ಟಿವಿ ಬೆಂಗಳೂರು